سارة سجنة سنة يجينا سيدنتي سيدنتي سارة سجنة سنة يجينا سيدنتي اها دورة ترجمة سنة بطلة وجينا سيدنتي سيدنا يا كتر يا ماتا يا ماتا يا كيلو يا كيلو كيلو يا كيلو يا كيلو يا كيلو يا كيلو يا كيلو يا هذا هو 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 هذا ه
ಸಭೆ ಹಿಂಗೆ ಕೂತಿರ್ತದೆ ತಲೆ ಮೇಲೆ ಸರಿಗಿಲ್ಲ ಹಂಗಲ್ಲ ಮತ್ತೆ ನನ್ನ ದೈವಕ್ಕ ಮತ್ತು ಇಂದ್ರ ದೇವ ಇಂದ್ರ ಸಭಕ್ಕ ಹೋಲಿಸ್ಯಾರು ಹೋಲಿಸಿ ಮಾತು ಹೇಳ್ಯಾರ ಬೀರಣ್ಣ ಅದಕ್ಕ ಮತ್ತೆ ನಿನ್ನ ಮಾತು ಕೇಳಿ 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 ನಮ್ಮ ಸಾರ್ವಜನಿಕ ಗ್ರಾಮದ ಒಳಗ ಅಣ್ಣನ ಬಳಗದವರು ಅಣ್ಣನ ಬಳಗದವರು ಮತ್ತೆ ನೀನು ಕೇಳು ನಿನ್ನ ಮಾತಾಡು ಮಾತು ಕೇಳು ಕುಡಿಲಾರ ಮನೆ ಕುಡಿಯಕ್ಕ ಎಚ್ಚರಂತ ಈ ಕಡೆ ಮಂದಿ ಈ ಕಡೆ ಮಂದಿ ಹಾಲು ಕುಡಿ ಮಂದಿ ಅವ ಮತ್ತೆ ಆ ಕಡೆ ನಮ್ಮ ಮಂದಿ ನಮ್ಮ ಕಡೆ ಅವ್ರು ದಾರು ಕುಡಿ ಮಂದಿ ಈ ಕಡೆ ಅಲ್ಲ ಈ ಕಡೆ ಹಾಲು ಕೊಡೋದು ಬೋಡಿ ನೋಡಿ ಹೆಂಗ ಸಲಮಾನ್ ಖಾನ ಏನು ಸಲಮಾನ್ ಖಾನ ಮ್ಯಾಗ ಹಾಲು ಹಾಕಿದ್ರೆ ಬಟಾ ಸೋರ್ಪಾಯಿ ಇವರಿಗೆ ಹಾಲು ಕುಡಿಯೋರು ಪೈವರು ಇರ್ಲಿ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಇದೇ ಮಾತು ಯಾಕೆ ಮಾತಾಡಬೇಕಾಗ ಯಾಕೆ ಮಾತಾಡಬೇಕಾಗ ಇದೇ ಮಾತ ಒಂದು ಜನಕ್ಕೆ ನಗಸುವುದು ನಗಸುವ ಸಲುವಾಗಿ ಒಂದ ಮನೋರಂಜನಾ ಕಾರ್ಯಕ್ರಮ ಕೊಡೋ ಸಲುವಾಗಿ ಹಿಂಗ ಮಾತು ಮಾತಾಡಬೇಕಾಗ್ಯದ ವೀರಣ್ಣ ಹೌದೌದು ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡ ಈಗಾಗಲೇ ನಮ್ ಸರ್ಜೋರಿ ಕಲಾವಿದ್ರು ಪುಂಡ್ಲಿಕ್ ಮಸ್ತವ್ರು ಏನ್ ಹೇಳೋರು ಮಾರಾದ್ರು ಮಾರಾದ್ರು ನಮಗ ಮಾರಾದ್ರು ಅವರು ಆ ಒಂದು ಜಾನಪದ ಹಾಡಿದ್ರು ಅವ್ರು ಪದದೊಳಗ ಯಾವಾಗ ಹಾಡ್ಯಾರ ಜಾನಪದ ಅವರು ಕೊಟ್ಟಾರ ನಿನ್ನ ಮುದ್ದೆ ಬಾಳ ಸೈಡ ಮತ್ತೇನೋ ಅದು ಸಾಲುಟಿಗೆ ಬಸ್ಸಿನ ಬೋರ್ಡ್ ತೋರಿಸಿ ಬಾ ಆಧಾರ ಕಾರಣ ಪುಂಡ್ಲಿಕ್ ಮಾಸ್ತಾರ ನನಗೊಂದು ಮಾತು ಹೇಳದ ಮಾಡ್ರಿ ಮಹಾರಾಜರಿಗೆ ಜಾನಪದ ಆಡ್ತಿ ಹಾಡು ಹಾಡು ಕರೆ ನಿನ್ನ ಜಾನಪದ ಕೇಳಿ ಒಬ್ಬರ ಮನಸ್ಸಿಗೆ ಪರಿವರ್ತನೆ ಆದಂಗ ಹಾಡು ಹೌದು ಏನು ಸುಳ್ಳು ಸುಳ್ಳು ಜನಪದ ಆಡಕತ್ತಿದೆ ಎಲ್ಲಿ ಸುಮ್ ಸುಮ್ಮನೆ ಇದು ನೀನ ಕೊಟ್ಟಾರ ಮುದ್ದೆ ಬಾಲ ಸೈಡ್ ಅಂದಿ ನನ್ ಎಲ್ಲಿ ಕೊಟ್ಟಾರ ಮುದ್ದೆ ಬಾಲ ಸೈಡ್ ಯಾ ಬಲೇ ಬಾಬಾ ಮಾತ ನಮ್ಮ ವಿರುದ್ಧ ಅದೇ ಅಂದ ನೀ ಹಂಗ ಕೊಟ್ಟಾರ ಮುದ್ದೆ ಬಾಲ ಸೈಡ್ ಅಂದಿ ಹೌದಾ ಯಾ ಡೊಗ್ಲಪ್ಪ ಇಲ್ಲ ಕ್ಯಾ ಬಾಬಾ ನೀ ಜಾನಪದ ಆಡ್ತಿಯಲ್ಲ ಸಂಬಂಧ ಇದ್ದಂಗಾರ್ರಿ ಆ ಬೇಮ ಕೂಡ ನಿಮಗೆ ಹೇಳಕ್ ಬರಲ್ಲ ಅಯ್ಯಪ್ಪ ಸ್ವಲ್ಪ ನೀ ಆಡೋ ಮಾತ ನಮ್ಮಗ ಹೋಗಿ ಮುಟ್ಟಂಗ ಜಾನಪದ ಆಡ್ರಿ ಎಲ್ಲದ್ರಿ ಅದು ಏನ ಜಾನಪದ ಅದ ಬೆಳಗಾವ ನನ್ನ ನಾಡ ನಿನ ಕೊಟ್ಟಾರ ಸೊಲ್ಲಾಪುರ ಸೈಡ ಹೌದು ಅಲ್ಲಿ ಅಲ್ಲಿ ಬಿಟ್ಟಾರ ನಾನು ಇನ್ನ ಎಲ್ಲಿ ಕೊಟ್ಟಿಲ್ರಿ ನಾವೆಲ್ಲ ಮುದ್ದೆವಾಗಿದೇವಿ ಕೊಟ್ಟಾರ ನೀನು ಇನ್ನ ಬ್ಯಾರ ಸೈಡ್ ಕೊಡೋರು ನಮ್ಮ ಮುಂದೆ ನೋಡಿ ಮಾಡ್ಕೊಳೋರು ಅದೇವಿ ನೀ ಈಗ ಮುದ್ದೆ ಬಲ ಸೈಡ್ ಅಂತ ಮಾಡಿಟ್ಟಿ ಅಲ್ಲ ಹಂಗಲ್ಲ ನೀವು ಕರೆಕ್ಟ್ ಆಡೋ ಜಾನಪದಕ್ಕ ಅವ್ರಿಗೆ ಹೋಗಿ ಮುಟ್ಟಾಗ ಜಾನಪದ ಹಾಡ್ರಿ ಜಾನಪದ ಹೆಂಗ ಹಂಗ ಹಾಡ್ರಿ ಇಲ್ಲ ಕೈಲಿ ಹಾಕೊಂಡು ಹಾಡ್ಲಿಕ್ಕೆ ಕರೆಕ್ಟ್ ಇರ್ಬೇಕು ಅಂದ್ರೆ ಜಾನಪದ ಹಾಡ್ರಿ ನಿಮ್ಮನ್ ಕೊಟ್ಟಾರ ನಿಮ್ಮನ್ ಬಿಟ್ಟಾರ ಆ ಬಸ್ಸಿನ ಬೋರ್ಡ್ ನೋಡು ಈ ಬಸ್ಸಿನ ಬೋರ್ಡ್ ನೋಡು ಈಗ ಎಲ್ಲ ಬಸ್ಸಿನ ಬೋರ್ಡ್ ಕಾಡ ತೋರಿಸಿ ಅವ್ರಿಗೆ ನೆನಪಾಲಕತ್ತದ ಹಂಗ ಇವ್ರು ದಿನ ಬಸ್ಸಿನ ಬೋರ್ಡ್ ನೋಡಂಗ್ ಕಾಣ್ತಾರ ಇವ್ರು ಹಂಗಲ್ಲ ಯಾಕಿದೆ ಮಾತಾರ ಗೊತ್ತಿರ ಯಾಕೆ ಹೆಣ್ಮಕ್ಳಿಗೆ ಬಸ್ಸಿನೊಳಗೆ ಫ್ರೀ ಅವ ಹೊಟ್ಟೆ ಕಿಚ್ಚಿಲ್ಲ ಅದಕ್ಕೆ ಹಿಂಗಾಗ್ಯದ ಇವ್ರಿಗೆ ದಾರು ಫ್ರೀ ಮಾಡತ್ ಹೇಳ್ತೀನಿ ಎಲ್ಲ ಬೇರೋಣ ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಬೇಡ ಹೌದು ನಮ್ ಕುಡ್ಲಿಕ್ ಮಾಸ್ತಾರ ಶಾನ್ಯರ ಅದಾರ ಶಾನ್ಯರ ಅದಾರ ಹೊಂದ್ಕೊಂಡವ್ರು ಬಲ್ಲವರ ಅದಾರ ಜ್ಞಾನಿಗಳ ಅದಾರ ಒಂದ ವಿಷಯ ಮಾತಾಡಿದ್ರ ಅವರು ಏನು ಮಾತಾಡಿದ್ರೆ ವಿಷಯ ಆ ಸಿದ್ಧಾರ್ಥಿಗೆ ರೂಪದೊಳಗ ಹೌದು ಒಂದು ಅಮೋಕ್ಷಿತನ ಬದ್ದಲದೊಳಗ ಹೌದಾ ಅವ್ರಿಗೆ ಸಂಶಯ ರೂಪದೊಳಗ ಸಂಶಯ ಬಂದ ಶಿದ್ಧಾರ್ಥಿಗೆ ಒಳಗ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಏನ್ ಮಾಡ್ಯಾರ ಇವ ಪ್ರಶ್ನೆ ಏನು ಪ್ರಶ್ನೆ ಮಾಡ್ಯಾರ ಏನ್ ಮಾಡ್ಯಾರ ಇವ ಪ್ರಶ್ನೆ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ನನ್ನಪ್ಪ ಅಮೋಕ್ಷಿತ ಹೆಂಗ್ ಭಕ್ತಿ ಮಾಡಿದ ಅನ್ನೋದೊಂದು ನಾಕೆ ನಾಲ್ಕು ಮಾತನಾಗ ಹೇಳಿ ಹೇಳಿ ಆ ಸರ್ಜೋಡಿ ಕಲಾವಿದ ಪ್ರಶ್ನೆಗೆ ಉತ್ತರ ಕೊಟ್ಟು 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 ಮತ್ತೆ ಮುಂದೆ ಮಾತಾಡೋದ ವೀರಣ್ಣ ಬರೀಲ ಯಾವ ನನ್ನಪ್ಪ ಅಮೋಕ್ಷಿತ ಅಮೋಕ್ಷಿತ ಕೈಲಾಸದ ಶಿವನ ಭಕ್ತಿ ಮಾಡ್ತಿದ್ದ ಹೌದು ಹೌದು ಮಾಡ್ತಿದ್ದ ಹೌದಿಲ್ಲ ಹೌದು ಶಿವನ ಭಕ್ತಿ ಮಾಡುವಂತ ಕಾಲದಾಗ ತಾಯಿ ಪಾರ್ವತಿ ಮಗುವನ್ನ ಮಾತು ಕೇಳ್ತಾ ಏನ್ ಕೇಳ್ತಾರೆ ಪಾರ್ವತಿ ದೇವಿ ಮಗನಿಗೆ ಒಂದು ಮಾತ ಎಲ್ಲ ಮಗು ಅಮೋಕ್ಷಿತ ನಿನ್ನಗ ನಾ ಹೆಚ್ಚಿನ ಕೇಳಿದಿನ ನೋಡೋಣ ತನ್ನ ಹೆಚ್ಚಿನ ನೋ ಅಮೋಕ್ಷಿತ ಅಂತ ಕೇಳಿ ಅವಾಗ ಏನ್ ಹೇಳ್ತಾರೆ ತಾಯಿ ಮಾತಿಗೆ ಅಪ್ಪ ಅಮೋಕ್ಷಿತ ಮಾತ ಅವಾಗ ತಾಯಿ ಮಾತಿಗೆ ಅಮೋಕ್ಷಿತ ಹೇಳ್ತಾನೆ ಯಾವ ತಾಯಿ ಆರಾಮಗಳ ಗುರುಕ ತನ್ನ ಗುರು ಮಾಡದನಪ್ಪ ಅವ್ರ ಧರಣಿ ಮೇಲೆ ಕಾಯೋರು ಯಾರು ಇಲ್ಲ ಯಾರು ಇಲ್ಲ ನನ್ನ ಗುರು ನನ್ನ ತಂದೆ ಹೆಚ್ಚಿನ ಒಂದು ಕಾಲಕ್ಕ ತಾಯಿಗೆ ತುಂಬಗಟ್ಟು ತುಂಬದಂಗಾಯ್ತು ಹೊಟ್ಟೆ ತನ್ ಬೆಟ್ಟ ಮಾಡೀನಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕು ಕೂಡ ತಾಯಿ ಪಾರ್ವತಾದ್ರೆ ಮಗನಿಗೆ ಮತ್ತೊಂದು ಮಾತು ಕೇಳ್ತಾವ ಏನ್ ಕೇಳ್ತಾರೆ ತಾಯಿ ತಾಕಿ ಮಗನಿಗೆ ಮಾತ ಎಲ್ಲ ಅಮಾವಾಸ್ಯತ ನಿನ್ನ ಗುರು ತಂದೆ ಹೆಚ್ಚಿನ ಎತ್ತಂದ್ರ ಎತ್ತಂದ್ರ ಎಲ್ಲ ಮುಟ್ಲಾರ್ದು
ಕಪ್ಪಿ ಮುಟ್ಲ ಸಿದ್ಧಾರ್ಥ ಒಂದು ಗುರುವಿನ ಶಾ ಮಾಡ ಓ ಮೋ ಸಿದ್ಧಾರ್ಥ ಅವ ಏನ್ ಹೇಳ್ತಾನೆ ಇವ ತಾಯಿ ಮಾತಿಗೆ ಅಪ್ಪ ಮೋ ಸಿದ್ಧ ಮಾತ ಅವಾಗ ತಾಯಿ ಮಾತಿಗೆ ನಗ ಮುಖದ ಅಮೋಷದ ವಿನಯ ಪಾಲನ ಮಾತು ಹೇಳ್ತಾನ ಏನ್ ಹೇಳ್ತಾನೆ ಕುಲು ಕುಲು ನಕ್ಕೋತ ಯಾವ ತಾಯಿ ತಂದೆ ಆಶೀರ್ವಾದ ಎತ್ತಪ್ಪ ಅಂದ್ರೆ ಮುಂದೆ ಕಟ್ಟಿ ಹಿಂದೆ ಕಿಡಂಗಿಲ್ಲ ಕಿಡಂಗಿಲ್ಲ ಹೂವ ಸೀತಾ ತಂದೆ ತಿರ್ತೀನಿ ಅಂತ ತಾಯಿಗೆ ಮಾತು ಕೊಟ್ಟ ಹೌದು ಹೂವ ಸೀತಾ ತರ ಕೊಟ್ಟ ವೀರನ ಅವಾಗ ಏನಾಯ್ತ್ರಿವ ಓದಂತ ಸಮದೊಳಗ ತಾಯಿ ಪಾರ್ವತನೆ ವಿಚಾರ ಮಾಡಿದ್ಲು ಏನಂತ ಮಾಡ್ತಾಳ ಮಗನ ಭಕ್ತಿ ಹೊರಿಗಚ್ಚಬೇಕು ಮಗನ ಭಕ್ತಿ ಹಾಳು ಮಾಡಬೇಕು ಹೌದು ಹೌದು ವಿಚಾರ ಮಾಡಿ ಸುಂದರವಾದ ಬಳಕಾವತಿನ ತಯಾರು ಮಾಡಿ ಅಮೋಷದ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಟು ಬಿಡ್ತಾಳ ಅವಾಗ ಏನಕ್ಕ ನೀವ ಅವಾಗ ಬಳಕಾವತಿ ನೃತ್ಯ ಮಾಡ್ಕೊತಾಗ ಅಮೋಷದ ಒಂದು ಮಾತಾಡಿದ್ಲು ಏನು ಕೇಳ್ತಾರ ಬಳಕಾವತಿ ಅಪ್ಪ ಅಮೋಷದ ಮಾತ ಅಮೋಷದ ನಿನ್ನ ಮದುವೆ ಆಗಕ್ ಬಂದಿನಿ ಅಂದ ಬಳಕಾವತಿ ಹೌದ್ ಹೌದು ನಿನ್ನ ಲಗ್ನ ಆಗಕ್ ಬಂದಿನ ಕೇಳ್ತಾಳ ಬಳಕಾವತಿ ಅಮೋಷದ ಮಾತ ಅವಾಗ ಬಳಕಾವತಿ ಮತ್ತೆ ಅಮೋಷದ ಹೇಳ್ತಾನ ಏನ್ ಹೇಳ್ತಾನ ಯಾವ ತಾಯಿ ನಾಯಿಗ ಪಾರ್ ಮಾಡ್ತಾನಿನಿ ಗುರುವಿನ ಸೇವಾಗಿದೆ ಏನ ಮದುವೆ ಆಗೋದು ಆಗಂಗಿಲ್ಲ ನಾನು ಗುರುವಿನ ಸೇವಕ ಕಾಯಂ ಆಗುತ್ತದೆ ಮೊದಲು ದಾರಿ ಬಿಡು ಅಂತ ಅವಾಗ ಹೇಳ್ತಾನೆ ಅವಾಗ ಬಳಕಾವತಿ ಹಠ ಇರದ ಕೂತ್ಲು ಆದ್ರೆ ನಿನ್ನೆ ಮದುವೆ ಆಗುದಂತೆ ಬಳಕಾವತಿ ಹಠ ಇರದಾಗ ಹಠ ಇರದಾಗ ಏನ್ ಮಾಡ್ತಾನೆ ಅಪ್ಪ ಅಮೋಷದ ಬಳಕಾವತಿ ಮಾತಿ ಅಮೋಷದ ಕೈಲಾಸ್ತ ಮಾತು ಕೊಟ್ಟ ಏನಂತ ಕೊಡ್ತಾನ ಈಗ ನಿನ್ನ ಮದುವೆ ಆಗೋದು ಆಗಂಗಿಲ್ಲ ಆಗಂಗಿಲ್ಲ ನಡ ಹಟ್ಟಿ ನಾಗರಗೌಡರ ಮಗಳು ಪದ್ಮಾವತಿಯಾಗಿ ಮರ್ತಿ ಲೋಕದ ಹುಟ್ಟಿವ ಜನಿಸಿವ ನನ್ನ ಕೂಣ ಹಿಡಿದೆಪ್ಪ ಅಂದ್ರೆ ನನ್ನ ಜೋಡಿ ಮದುವೆ ನನ್ನ ಕೂಣ ಹಿಡ್ಲಿಕ್ಕ ನನ್ನ ಬೆತ್ತು ಜೋಡಿ ಮದುವೆ ಕೇಳ್ತಾನ ಕೈಲಾಸ ಬಳಕಾವತಿಗೆ ಮಾತು ಕೊಟ್ಟ ಹೌದು ತಾ ಹೇಳ ಪ್ರಕಾರ ಉಳ್ಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಗೊಂಡ ತಾಯಿ ತಂದೆ ಸೇವೆ ಮಾಡಿ ತಾಯಿ ಇಟ್ಟು ಪರೀಕ್ಷೆ ಅಮೋಷದ ಪಾಸ್ ಆಗಿ ಮುಂದೆ ಕೈಲಾಸ ಬಿಟ್ಟು ನನ್ನ ಅಪ್ಪ ಅಮೋಷದ ಮರ್ತಲೋಕಕ್ಕೆ ಬರ್ಬೇಕಾಯ್ತು ಬೀರಣ್ಣ ಅವ್ರು ಹೌದು ಬರುವಾಗ ಏನೇನ್ ತರಬೇಕಾಯ್ತು ಏನೇನ ತಗೊಂಡು ಬಂದ ಏನೇನ್ರಿ ಬಾದು ಓಮನ್ ಕಂಬಳಿ ನೇಮನ್ ವ್ಯಕ್ತ ಪ್ರಸಾದ ಗಂಟು ಕಲ್ಪ ವೃಕ್ಷ ಬಡವಗ ಭಾಗ್ಯ ಪಂಜಿಗೆ ತೋಚ ಮಳೆಕ್ಕಿಲ್ಲ ಬೆಳಕ್ಕಿಲ್ಲ ಸರ್ವ ಸಾಹಿತ್ಯ ತಗೊಂಡು ಅಂದಿ ಹೆಣ್ಣು ಮಾಡ್ಕೊಂಡು ನಂದಿ ಮುನ್ ಮಾಡ್ಕೊಂಡು ಸಂಘಾಟ ಗೊತ್ತಾಶಿದ್ರ ಕರ್ಕೊಂಡು ಹೌದಾ ಅಪ್ಪ ಅಮೋಕ್ಷಿತ ಮೂರು ಮುನ್ನೆಟ್ಟು ಗುಡ್ಡು ಕೇಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟಿಯಾಗಿ ಹೌದು ಹೌದು ಇಳಿಸಿದ ಇದನ್ನ ಇಲ್ಲಿಗೆ ನಿಂದ್ರಿಸಿಲ್ಲ ಹೌದಿಲ್ಲ ಇನ್ನು ಸರ್ಜೋಡಿ ಕಲಾವಿದ್ರು ನಮಗೆ ವಿಷಯ ಮಾತಾಡಿದ್ರು ಏನ್ ಮಾಡ್ಯಾರ ವಿಷಯ ಅಮಾವಾಸ್ಯದ ಕೈಲಾಸಿನ ಬರುವಂತ ಸಮದೊಳಗ ಸರ್ವ ಸಾಹಿತ್ಯ ತಗೊಂಡು ಬಂದಾನ ಸರ್ವ ಸಾಹಿತ್ಯ ತಗೊಂಡು ಬಂದಾನ ಕರ್ಣೀಯ ಮಲ್ಕಾಶದಲ್ಲಿ ಬೆತ್ತ ಕೊಟ್ಟಾನ ತೇರ್ವಾಡ ಮಂಗಳಿಗ ಏನು ಕೊಟ್ಟಾನ ಕಂಬಳಿ ಕೊಟ್ಟಾನ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ಕೊಟ್ಟ ಹೌದು ಹೌದು ಕರ್ಣೀಯ ಮಲ್ಕಾಶದ ಬೆತ್ತ ಕೊಟ್ಟಾನ ಬೆತ್ತ ಕೊಟ್ಟಾನ ಒಂದು ಒಂದು ಮೋಳ ಶುದ್ಧದ ಅಂದ್ರ ಅಮೋಷದ್ರ ಮೊಮ್ಮಗೂ ಬೆತ್ತ ಕೊಟ್ಟಾರ ಅಮೋಷದ್ರ ಮೊಮ್ಮಗನಿಗೆ ಬೆತ್ತ ಕೊಟ್ಟಾನ ಆ ಬೆತ್ತ ಎಲ್ಲಿದ್ರು ಕೊಟ್ಟಾರ ಹೌದು ಹೌದು ಎಲ್ಲಿನಿಂದ ಬತ್ತು ಪುಳ್ಳಿಗ್ ಮಸ್ತರ್ ಒಂದು ಮಾತು ಏನ್ ಹೇಳ್ಬೇಕಂತ ಮಾಡ್ರಿ ಮಹಾರಾಜರಿಗೆ ಏನ್ ನಮಗ ಘಟ್ಟ ಹೊಕ್ಕದ ಗೊತ್ತಿಲ್ಲ ಅವ್ರದ ಘಟ್ಟ ಹೊಕ್ಕದ ಗೊತ್ತಿಲ್ಲ ಇದ್ರೊಳಗ ಏನಿದ್ರೆ ನಂದೇ ಹೊಕ್ಕದ ಗೊತ್ತಾಗಂದು ಏ ಪ್ರಶ್ನೆ ಕೇಳೋದ್ರೊಳಗ ಅವ್ರು ಕೇಳೋದು ಬಿಡಲಾಗಿರ ನಾವು ಹೇಳುದು ಬಿಡಲಾಗಿದೆ ಅವ್ರು ಕೇಳೋದು ಬಿಡಲಾಗಿರ ನಾವು ಹೇಳುದು ಬಿಡಲಾಗಿದೆ ಒಳಗ ಒಬ್ರು ಯಾರ ಘಟ್ಟ ಮುಡಿಗೆಂದ ಪ್ರಶ್ನೆ ಬಿಡಂತ ಎಲ್ರಿವಾ ಹೌದಿಲ್ಲ ಇಬ್ರು ಕೂಡ ನನಗೆ ಕಳ್ಸಕ್ ಆಡ್ತಿರಿ ಕೇಳಿ ಕೇಳಿ ಬಿರಣ ಇದು ಒಂದು ನೂರು ಎರಡು ಮೂರು ಸಲ ಐತಿ ಪ್ರಶ್ನೆ ಕೇಳಕತ್ತು ಈ ಸಿಜರ್ ಏನ್ ಚಲೋ ಇದೇ ಈ ಶ್ರಾವಣ ತಿಂಗಳು ಏನು ಚಲೋ ಆಗ್ಯದೆ ಪುಂಡಿತ್ ಮಾಸ್ತರ ಬೆನ್ನೆ ಹತ್ತಾರೆ ಪ್ರಶ್ನೆ ಹೊಡ್ಕೊಂಡು ಕೊಟ್ಟ ಅದು ಕೊಟ್ಟ ಅಲ್ಲಲ್ಲೇ ಬಲ್ಲಲ್ಲೇ ಯಾವೋಲೆ ಬಾಬಾ ನೀರು ಅಮಾವಾಸ್ಯದ ಮೊಮ್ಮಗ ಅಮಾವಾಸ್ಯದ ಮೊಮ್ಮಗನಿಗೆ ಬೆತ್ತ ಕೊಟ್ಟಾನ ಇವಳ ಪ್ರಶ್ನೆ ಏನು ಏನಿವಾದು ಕರ್ಣಿ ಮಲಕಾಸಿದ್ದ ಕೊಟ್ಟಾನ ಬೆತ್ತ ಅಮಾವಾಸ್ಯದ ಮುನ್ ಮೊಮ್ಮಕ್ಕಳಿಗೆ ಕೊಟ್ಟಾನ ಬೆತ್ತ ಅಪ್ಪನ ತಾಯಿ ಬ್ಯಾತ್ತರಿ ಎಸದಾವು ಹೌದಾ ನಿಮ್ಮ ಅಪ್ಪನ ಮತ್ತೆ ಬ್ಯಾತ್ತರಿ ಎಸದಾವು ಇವತ್ತು ಸಾಲುಟಿಗೆ ಗ್ರಾಮದೊಳಗ ವಿಷಯ ಕುಲ್ಲ ಆಗಬೇಕಿದು ಹೌದಾ ಇಲ್ಲೇ ಕುಲ್ಲ ಆಗಬೇಕಿದು ವಿಷಯ ಹೆಂಗವ ಹೆಂಗದಿವ ಅಮೋಕ್ಷದ ಸರ್ವ ಸಾಹಿತ್ಯ ಕಾಮದೇನು ಕಲ್ಪ ವೃಕ್ಷ ತಗೊಂಡು ಬಂದಾನ ಹೌದಿಲ್ಲ ಹೌದು ಒಬ್ಬರಿಗೆ ನೇಮದ ಬೆತ್ತ ಯಾರಿಗೆ ಕರ್ಣೀಯ ಮಲಕಾರ್ಷತೆ ಕೊಟ್ಟಾನ ಕೊಟ್ಟಾನ ಹೌದಿಲ್ಲ ಹೌದು ಒಂದು ಒಂದು ಮೂರು ಶುದ್ಧದ ಬೆತ್ತ ಕೊಟ್ಟಾನ ಅಮೋಕ್ಷದ ಏನ ಕೊಟ್ಟು ಬೆತ್ತ ಕೊಟ್ಟಾನ ನೋಡು ಒಳ್ಳೆ ಅವನ ಕಡೆ ಯಾವ್ದಪ್ಪ ಅಂದ್ರೆ ಬೆತ್ತ ತಯಾರು ಮಾಡ್ಕೊಳ್ಳುವಂತ ತಾಕತ್ ಅಮೋಕ್ಷದ ಕಡೆ ಎತ್ತು ಎತ್ತು ಮೊಮ್ಮಗನಿಗೆ ಕೊಟ್ಟಾನ ಮಕ್ಕಳಿಗೆ ಕೊಟ್ಟಾನ ತನ್ನ ಮಕ್ಕಳಿಗೆ ಕೊಟ್ಟಾನ ಕೊಟ್ಟಾನ ಅವನ ಕೈಯಾಗ ಬೆತ್ತ ಅದ ಅದ ನೀವೇನ ಕೇಳರು ಮತ್ತೆ ಅಲ್ಲಿ ಕೊಟ್ಟಾನ ಅಮೋಷದ ಕೈಯಾಗ ಯಾಕಿಲ್ಲ ಯಾಕೆ ಹಿಡ್ದಿಲ್ಲ ಯಾಕಿಲ್ಲ ಎಲ್ಲಿ ಹೋಯ್ತು ಮತ್ತ ಅವನ ಕಡೆ
يا نطر صنغو